ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹಿರೇಮನಾಪುರ ಗ್ರಾಮದಲ್ಲಿರ್ತಕ್ಕಂಥ ಸಾಕಷ್ಟು ಯುವಕರು ಆಗಿರ್ಬೋದು ಮತ್ತು ಹಾಲಿ ಮೆಂಬರ್ಸ್ ಮತ್ತು ಮಾಜಿ ಮೆಂಬರ್ಸ್ ಎಲ್ಲರೂ ಸೇರಿ COVID-19 ಅಂತ ಒಂದು ಏನು ವೈರಸ್ ಇದೆ, ಆದ್ದರಿಂದ ತತ್ತರಿಸಿರ್ತಕ್ಕಂಥ ಜನತೆಗೆ ಇಲ್ಲಿ ನಮ್ಮ ಗ್ರಾಮದ ಎಲ್ಲ ಯುವಕರು ಮತ್ತು ಎಲ್ಲರೂ ಹಿರಿಯರು ಸೇರಿಕೊಂಡು ಒಂದು ಕಾಯಿಪಲ್ಲೆ ಹಂಚುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆ ಜೊತೆಗೆ ಒಂದು ಮಾಸ್ಕನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿರ್ತಕ್ಕಂಥ ಪ್ರಮುಖರಲ್ಲಿ ನಾವು ಒಂದೆರಡು ಅನಿಸಿಕೆಗಳನ್ನ ಮಾತಾಡಿಸಕ್ಕೆ ನಾನು ಮಾಡ್ಕೊಡ್ತಾ ಇದ್ದೀನಿ. ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಶರಣಪ್ಪ ಲೈನದ್ ಅಂತೇಳಿ. ಹಾ ಸರ್, ನಾವು ನಮ್ದು ಒಂದು ಸಂಸ್ಥೆ ಇದೆ, ವಿನೋಬ ಭಾವೆ ಸಂಸ್ಥೆಯ ಅಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹಾ ಸರ್, ಆ ನಿಟ್ಟಿನಲ್ಲಿ ಈ ಒಂದು ಕೊರೋನಾ ಒಂದು ಪ್ರಯುಕ್ತ ನಾವು ಎಲ್ಲ ನಮ್ಮ ವಾರ್ಡ್ಗಳಲ್ಲಿ ಮಾಸ್ಕ್ ಮತ್ತು ತರಕಾರಿಗಳನ್ನು ಉಚಿತವಾಗಿ ವಿತರಣೆಯನ್ನು ಬೆಳಗ್ಗೆಯಿಂದ ಸುಮಾರು 7 ಗಂಟೆಯಿಂದ ಇಲ್ಲಿವರೆಗೆ ನಾವು ವಿತರಣೆ ಮಾಡ್ತಾ ಬರ್ತಾ ಇದ್ದೀವಿ. ಜನರಿಂದ ಏನೆಲ್ಲ ಒಂದು ಬೆಂಬಲ ಸಿಗ್ತಾ ಇದೆ ನಿಮಗೆ? ಯಾವ ರೀತಿ ಹೇಳ್ತಾ ಇದ್ದಾರೆ ಜನರು? ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡಿದೆ. ಸಾಮಾನ್ಯವಾಗಿ ಜನರು ಏನು ಹೇಳ್ತಾರೆ ಅಂತಂದರೆ, ಸ್ವಯಂ ಸೇವಾ ಸಂಸ್ಥೆಯಿಂದ ಸ್ವಯಂ ಪ್ರೇರಣೆಯಿಂದ ತಾವೇನು ಮಾಡ್ತೀರಿ ಒಳ್ಳೆಯ ಶ್ಲಾಘನೀಯ ಅಂತೇಳಿ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಇನ್ನೊಬ್ಬರು ಆಗಿರ್ತಕ್ಕಂಥ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಸಿಕ್ಕುದ್ರಪ್ಪ, ನಾವು ನಿನ್ನೆ ವನ್ಯವಾಡಿನಲ್ಲಿ ತರಕಾರಿಯನ್ನು ಉಚಿತವಾಗಿ ಹಂಚಿದ್ದು, ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಮಾಜ ಸೇವೆ ಮಾಡೋ ಇದು ಒಂದು ಸದಾವಕಾಶ ಅಂತಂದು ಹೇಳ್ಬೇಕಾದ. ಇಲ್ಲಿ ತರಕಾರಿ ತೆಗೆದುಕೊಳ್ತಕ್ಕಂಥ ಅಜ್ಜಿಯವ್ರನ್ನು ನಾವು ಮಾತಾಡ್ಸೋಣ. ಅಜ್ಜಿ ಅವರೇ, ಹೇಳ್ರಿ ಅಜ್ಜಿ. ಅಮ್ಮ, ನಿಮ್ಮ ಹೆಸರು? ಶಶಿಕಲಾ. ಇವೆಲ್ಲ ತರಕಾರಿ ಕೊಡ್ತಾ ಇದಾರೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ಸರ್, ಹೇಳಿ ತಮ್ಮ ಹೆಸರು. ಏನೆಲ್ಲ ಅನಿಸ್ತಾ ಇದೆ ನಿಮ್ಗೆ ತರಕಾರಿ ಕೊಡ್ತಾ ಇದ್ರೆ? ರಾಜ್ಯ ಸರ್ಕಾರ ಲಾಕ್ಡೌನ್ ಮಾಡಿದ್ರಿಂದ ನಮ್ಗೆ ದುಡಿಯೋ ಕೆಲಸ ಇಲ್ಲದ ರೈತರಿಗೆಲ್ಲ ತೊಂದರೆ ಇರೋದ್ರಿಂದ ಇನ್ನೊಬ್ಬವೇ ಇವರು ಸಹಾಯದಿಂದ ಕಾಯಿಪಲ್ಲೆ ತರಕಾರಿ ಎಲ್ಲ ಕೊಡೋದ್ರಿಂದ ನಮ್ಗೆ ಒಳ್ಳೇದಾಗಿದೆ. ನಮಗೊಂದು ಊಟಕ್ಕೆಲ್ಲ ತೊಂದರೆ ಇರೋದ್ರಿಂದ ನಮ್ಗೆ ಇದು ಕೊಟ್ಟಿತ್ತು. ಇನ್ನೊಬ್ಬವಿದ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವಿನೋಬ ಬಾವಿ, ಒಂದು ಎನ್ ಜಿ ಒದವರು ಏನು ನಡೆಸ್ತಾ ಇದ್ದಾರೆ ಈ ಒಂದು ಕಾಯಿಪಲ್ಲೆ ಕೊಡೋತಕ್ಕಂಥದ್ದು ಮತ್ತು ಮಾಸ್ಕನ್ನು ವಿತರಣೆ ಮಾಡ್ತಕ್ಕಂಥದ್ದು, ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.